ಹೇಳ್ತಾರೆ. ರಾಜಕಾರಣಕ್ಕೆ ಬರ್ತಾ ಇರೋದನ್ನ ಸ್ವಾಗತ ಮಾಡ್ತಾನೆ ಅವರು. ದೇವೇಗೌಡರ ಕುಟುಂಬದವರು ನನಗೇನು ಹೊಸದಲ್ಲ, ನನ್ನ ರಾಜಕಾರಣಕ್ಕಾಗಲಿ ಡಿ ಕೆ ಶಿವಕುಮಾರ್ ರಾಜಕಾರಣಕ್ಕಾಗಲಿ ಹೊಸದಲ್ಲ. ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ. ಸರ್, ಈಗ ಪ್ರಮುಖವಾಗಿ ಹಾರ್ಡು ಮತ್ತು ಸಾಫ್ಟ್ ಅಂದರೆ ಅವರು ಸಾಫ್ಟ್ ಮನೋಭಾವ ನಿಮ್ಮದು ಒಂಥರ ಅಭಿವೃದ್ಧಿ ವಿಚಾರದಲ್ಲಿ ಹಾರ್ಡಾಗಿ ವರ್ತಿಸ್ತೀರ ಅನ್ನೋದೊಂದು ಚರ್ಚೆ ನಡೀತಾ ಇದೆ, ಏನು ಹೇಳ್ತೀರಿ ಸರ್? ನನಗೆ ಯಾರು ಏನು ಚರ್ಚೆ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ದೇವೇಗೌಡರ ಪಕ್ಷ, ಕುಮಾರಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂಥೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನು ಜನತಾದಳದ ಕಾರ್ಯಕರ್ತರು, ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವರು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಅಳಿಯ, ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ ಮೇಲೆ ನೀವು ಇನ್ನುಳಿದದ್ದನ್ನು ತೀರ್ಮಾನ ಮಾಡಬೇಕು. ನಾನೇನು ಹೇಳ್ತಾ ಇಲ್ಲ, ಅದನ್ನು ಅವ್ರ ಅಳಿಯ ಹೇಳ್ತಾ ಇದ್ದಾರೆ. ಸಿ, ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನನಗೇನು ಗೊತ್ತಿಲ್ಲ. ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು, ದೇವೇಗೌಡರ ಸಲಹೆ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ದೇವೇಗೌಡರು ಕಟ್ಟಿದಂಥ ಪಕ್ಷ, ದೇವೇಗೌಡರು ಪಕ್ಷ ಆಡಳಿತ, ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನು ಅವರ ಕುಟುಂಬದ ಸದಸ್ಯರು, ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ ಭಾಗಿಯಾದಂಥವರು ಈಗ ರಾಜ್ಯದ ಜನ ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ನೀವುಗಳು ರಾಜ್ಯ ಜನಕ್ಕೆ ತಿಳಿಸ್ಬೇಕು. ಸರ್, ಜೆ ಡಿ ಎಸ್ ಕಾರ್ಯಕರ್ತರು ಈಗ ಯಾವ ರೀತಿ ಹೋರಾಟ ಮಾಡಬೇಕು ಸರ್? ಅಂದರೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ. ಈಗ ಅವ್ರ ಅಳಿಯನೇ ಅವ್ರ ಪಕ್ಷ ಇಲ್ಲ ಸರಿ ಇಲ್ಲ ಅಂಥೇಳಿ ಬೇರೆ ಪಕ್ಷದಲ್ಲಿ ನಿಂತ ಮೇಲೆ ನೀವು ಅದನ್ನು ಉಳಿದದ್ದು ಮುಂದಕ್ಕೆ ನೀವು ಮುಂದುವರಿಸ್ಬೇಕು. ಕುಮಾರಸ್ವಾಮಿ ಅವರು ಒಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಾರಂತೆ ಸರ್ ಕಾರ್ಯಕರ್ತರಿಗೆ, ಕನಕಪುರದ ಕಿರಾತಕರನ್ನು ಸೋಲಿಸ್ಬೇಕು ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆನ ಮಾಡಬೇಕು ಅಂತೇಳಿ. ಕುಮಾರಸ್ವಾಮಿಗೆ ಉತ್ತರ ನಿಧಾನ ಕೊಡ್ತೀನಿ, ಅರ್ಜಿ ಹಾಕಿದ ಮೇಲೆ ಉತ್ತರ ಕೊಡ್ತೀನಿ. ಬಹುತೇಕ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ. ಕುಮಾರಸ್ವಾಮಿಗೆ ಉತ್ತರ ಅರ್ಜಿ ಹಾಕಿದ ಮೇಲೆ ಕೊಡ್ತೀನಿ. ನಿಮ್ಮ ಡಿ ಕೆ ಸುರೇಶ್ ಅವ್ರನ್ನ ಕಂಡ್ರೆ ಕುಮಾರಸ್ವಾಮಿ ಅವ್ರಿಗೆ ಅಷ್ಟು ಭಯ ಇದೆಯಾ? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವ್ರ ಪಕ್ಷ ಅಸ್ತಿತ್ವದಲ್ಲಿ ಇಲ್ವಲ್ಲ, ಅವ್ರ ಪಕ್ಷ ಅಸ್ತಿತ್ವದಲ್ಲಿ ಇಲ್ವಲ್ಲ, ಅವರ ನಾಯಕತ್ವ ಅಸ್ತಿತ್ವದಲ್ಲಿ ಇಲ್ಲ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಅವರ ಕುಟುಂಬದ ಹಿರಿಯ ಸದಸ್ಯರು, ಅವರ ಕುಟುಂಬದ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು, ಆ ಕುಟುಂಬದ ಭವಿಷ್ಯವನ್ನು ನೋಡ್ಕೊಳ್ತಕ್ಕಂಥವ್ರು ಏನು ತೀರ್ಮಾನ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಬೇಕು. ಸರ್, ಈಗ ಪಕ್ಷದ ಕಾರ್ಯಕರ್ತರಿಗೆ ಭವಿಷ್ಯ ಇಲ್ಲ, ನೀವು ಅವ್ರಿಗೆ ಆಹ್ವಾನ ಮಾಡ್ತೀರಾ? ಖಂಡಿತ ನಾನು ನಿಮ್ಮ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೇನೆ. ಅವರ ಕುಟುಂಬದ ಸದಸ್ಯರೇ ಅವ್ರ ಪಕ್ಷ ಸರಿ ಇಲ್ಲ ಅಂಥೇಳಿ ಬೇರೆ ಪಕ್ಷಕ್ಕೆ ಚುನಾವಣೆಯಡಿ ನಿಲ್ತಾ ಇರೋದ್ರಿಂದ ನಿಮಗೆ ನಾನು ಸ್ವಾಗತ ಮಾಡ್ತೀನಿ. ನಾನು ನಿಮ್ಮ ಜಿಲ್ಲೆಯ ಮಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಗ. ನನ್ನ ಜೊತೆ ನೀನು ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗಳಿಗೆ, ನಮ್ಮ ರೈತರ ಅಭಿವೃದ್ಧಿಗೆ, ಯುವ ಜನತೆಯ ಅಭಿವೃದ್ಧಿಗೆ ನೀವೆಲ್ಲರೂ ಬಂದು ಪಕ್ಷ ಭೇದ ಮರೆತು ಪಕ್ಷವನ್ನು ಬಿಟ್ಟು ಬರಬೇಕು. ನಾನು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಸಹೋದರನಾಗಿ ಕೆಲಸ ಮಾಡಲಿಕ್ಕೆ, ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ, ಬನ್ನಿ ಅಂತೇಳಿ ಮುಕ್ತವಾಗಿ ನಾನು ಅವರನ್ನು ಭಾಳ ತುಂಬು ಹೃದಯದಿಂದ ಸ್ವಾಗತ ಮಾಡಿ. ಕಾರ್ಯಕರ್ತರು ಒಂದು ಅಭಿಯಾನ ಶುರು ಮಾಡಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ, ತಂದೆ ಆಯಿತು, ಮಗ ಆಯಿತು, ನನಗೆ ಗೊತ್ತಿಲ್ಲ. ಅದು ಯಾರ್ಯಾರು ಏನೇನು ಸೋಷಿಯಲ್ ಮೀಡಿಯಾಗೂ ನನಗೂ ಸಂಬಂಧ ಇಲ್ಲ, ಯಾರ್ಯಾರು ಏನೇನು ಮಾಡ್ತಾರೆ ಅಂತೇಳಿ ನೀವು ಮೀಡಿಯಾದಲ್ಲಿ ಏನೋ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕಾರ್ಯಕರ್ತರ ಬೇರೆಯವರು ಒಟ್ಟಿನಲ್ಲಿ ಚರ್ಚೆಗಳು ಬೇರೆ ಬೇರೆ ಅವ್ರವ್ರ ಭಾವನೆಗಳು. ನೀವು ಅಂದ್ಕೊಂಡು ನೀವು ನನ್ನನ್ನು ಪ್ರಶ್ನೆ ಕೇಳ್ದಂಗೆ ಅವರು ಯಾರ್ಯಾರೋ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದಕ್ಕೆ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ.
ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳೋಣ. ಈಗ ನಾನು ಹೇಳಿರೋದನ್ನ ರಾಜ್ಯ ಜನಕ್ಕೆ ಜೆಡಿಎಸ್ನ ಹೊಂದಾಣಿಕೆಯನ್ನ ಸ್ವತಃ ಆ ಎರಡು ಪಕ್ಷದ ಕಾರ್ಯಕರ್ತರು ತಳಮಟ್ಟದಲ್ಲಿ ಒಪ್ತಾ ಇಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗಿರೋದು ಒಂದೇ, ನನ್ನ ಕ್ಷೇತ್ರ ಜನಕ್ಕೆ ಕೂಲಿ ಕೇಳುವಂತ ಕೆಲಸ ಪ್ರಾರಂಭ ಆಗ್ತದೆ. ಅರ್ಕೆ ಕುರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ರೀ, ಅರ್ಕೆನ ಕುರಿನ ಏನು ಅಂತ ಹೇಳಿ ನೀವು ಅದನ್ನ ತಿಳುವಳಿಕೆ ಸರ್ನೇ ಕೇಳಬೇಕು. ಸರ್, ಇವಾಗ ನೀವು ಕ್ಷೇತ್ರ ಸಂಚಾರ ಮಾಡಿ, ನೀವು ಮಂಜುನಾಥ್ ಅವರ ಸ್ಪರ್ಧೆ ವಿಚಾರದಲ್ಲಿ ಹೇಗಿದೆ ಸರ್ ವಿಚಾರ ಮಂಜುನಾಥ್ ಬಗ್ಗೆ ಜನಸಾಮಾನ್ಯ ಮನಸ್ಸಲ್ಲಿ? ನನಗೆ ಗೊತ್ತೇ ಇಲ್ಲ ಅಪ್ಪ, ಸ್ವಲ್ಪ ನಾನು ದೇವೇಗೌಡರು ಅಳಿಯ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ. ನಿಮ್ಗೆ ಗೊತ್ತಿಲ್ಲ ಸರ್? ದೇವೇಗೌಡರು ಅಳಿಯ ಗೊತ್ತು ನನಗೆ. ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅಂದ್ರೆ ಈಗ ನಿಂತ್ಕೊಂಡಿದಾರಲ್ಲ ದೇವೇಗೌಡರು ಅಳಿಯ ಅಂತ ನನಗೆ ಗೊತ್ತಿತ್ತು, ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ. ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದ್ದೀನಿ. ಆಸಂದ್ ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ವಿರುದ್ಧ ಅನ್ನೋದು ಮುಂದಿನ ದಿನದಲ್ಲಿ ಮಾತಾಡೋಣ, ಈಗಲೇ ಯಾಕೆ ನಡಿಯಪ್ಪ? ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಈಗ ಒಂದೇ ದಿನ ಏನು ಬೇಡ, ಈಗ ನಾನು ಇನ್ನೂ ಅರ್ಜಿ ಹಾಕ್ಲಿಲ್ಲ. ಈಗ ತಾನೇ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಮ್ಮ ಪಕ್ಷದವ್ರು, ಅವ್ರ ಪಕ್ಷದವರು ಈಗ ಮಾಡಿದ್ದಾರೆ. ಈಗ ನೀವೆಲ್ಲ ಬಹಳ ಓಡ್ತಾ ಇದೆ. ಸದ್ಯಕ್ಕೆ ಬಿಜೆಪಿನಲ್ಲಿ ಪ್ರತಾಪ್ ಸಿಂಹನ್ಗೆ ಪಾಪ ಕೈ ಕೊಟ್ಬಿಟ್ಟಿದ್ದಾರೆ. ಕಟೀಲವ್ರನ್ನ, ಪಕ್ಷ ಕಟ್ಟದವ್ರನ್ನ ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ನನ್ನ ಗುಂಡಿ ಕೊಲ್ತೀನಿ ಅಂತ ಅಂದವರು ನಾನು ಬಂಡಾಯ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಸಂವಿಧಾನ ಬದಲಾವಣೆ ಮಾಡಕ್ ಹೊರಟವ್ರ ಕತೆ ಏನಾಯ್ತದೋ ನನಗೆ ಗೊತ್ತಿಲ್ಲ. ಇನ್ನ ಅನೌನ್ಸ್ ಮಾಡಿಲ್ವಲ್ಲ, ಬಾಕಿ ಇದೆ. ಇನ್ನು ಯಾರ್ಯಾರ್ದು ಏನೇನು ಕತೆನೋ ಏನೇನೋ ಗೊತ್ತಿಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಗೆಲ್ಲ ವಿಶ್ವಾಸ ಇದೆ ಸರ್? ಈ ತರದ್ದೆಲ್ಲ ಬೆಳವಣಿಗೆ ಇಟ್ಕೊಂಡಿರಂಗಿದಿರಲ್ಲ ಸರ್. ಹಂಗಾದ್ರೆ ಪ್ರತಾಪ್ ಸಿಂಹ ಅವರು ಬಹಳ ಉಳಿತಾ ಇದಾರಲ್ಲ ಸರ್ ನಿಮ್ಮನ್ನ, ಒಳ್ಳೆ ಕೆಲಸಕಾರ ಡಿ ಕೆ ಸುರೇಶ್ ಅಂತ ಹೇಳ್ತಾ ಇದಾರೆ ಪ್ರತಾಪ್ ಸಿಂಹ ಅವರು. ಸಿ ಯಾರೇ ಕೆಲಸ ಮಾಡಲಿ ಅವರು ಕೂಡ ಸಾಕಷ್ಟು ವಿಚಾರಗಳಲ್ಲಿ ನನ್ನ ಜೊತೆ ಈ ಬೆಂಗಳೂರು ಮೈಸೂರು ರಸ್ತೆ ಮಾಡುವಂಥ ವಿಚಾರ ಸಂದರ್ಭದಲ್ಲಿ ನಾವು ಕೂಡ ಜೊತೆ ಸೇರಿ ಕೆಲಸ ಮಾಡಿದ್ದೀವಿ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ, ಸೊ ಹಾಗಾಗಿ ನಾನು ಕೆಲಸ ಮಾಡುವಾಗ ಅವ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರು ಕೆಲಸ ಮಾಡಬೇಕಾದ್ರೆ ನನಗೆ ಸಹಕಾರ ಸಲಹೆಗಳನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ನನಗೆ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ವಿಶ್ವಾಸ, ಪಕ್ಷ ಬೇರೆ ವಿಶ್ವಾಸ ಬೇರೆ, ರಾಜಕಾರಣಕ್ಕೆ ಬಂದಾಗ ರಾಜಕಾರಣ ಬೇರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.